ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಳಲು ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಪಂಚತನ್ಮಾತ್ರ ಸಂಧಿಯಲ್ಲಿ 10ನೇ ಪದ್ಯ ಸುರುಚಿ ಶಾರ್ವರಿಕರ ನೆನೆಸಿ ಸಂಕರ್ಷಣ ಪ್ರದ್ಯುಮ್ನ ಶಶಿ ಭಾಸ್ಕರರೊಳಗೆ 60 ಅಧಿಕ 300 ರೂಪದಲ್ಲಿ ಕರೆಸಿ ಕೊಂಬನು ಅಹ ಸಂವತ್ಸರ ನೆನಪಸುವೆಷ್ಟ ನಾಮದೆ ಅರಿತವರಿಗ ಆರೋಗ್ಯ ಭಾಗ್ಯವನೇವ ಆನಂದಮಯ ಸುರುಚಿ ಸೂರ್ಯನಲ್ಲಿ ಪರಮಾತ್ಮ ಕಾಂತಿಪ್ರದನಾಗಿ ಇದ್ದಾನೆ ಅಲ್ಲಿ ಸಂಕರ್ಷಣನು ಸಂಕರ್ಷ ನಾಮಕ ಪರಮಾತ್ಮ ಅಲ್ಲಿದ್ದಾನೆ ಶಾರ್ವರೀಕರ ರಾತ್ರಿ ಸಂಚಾರ ಮಾಡುವ ದೈತ್ಯರನ್ನು ಸಾಯಿಸುವಂತಹ ಅವರನ್ನು ಸಂಹಾರ ಮಾಡುವಂತಹ ಮತ್ತು ಶಾರ್ವರೀಕರ ಅಂತಂದರೆ ರಾತ್ರಿ ಸಂಚರಿಸುವ ಚಂದ್ರನಲ್ಲಿ ಇದ್ದುಕೊಂಡು ರಾತ್ರಿಯಿಗೆ ಬೆಳಕನ್ನು ತಂದುಕೊಡುವವನು ಅಂತಹ ಪ್ರದ್ಯುಮ್ನನೂಪಿಯಾಗಿರುವಂತಹ ಪರಮಾತ್ಮ ಶಶಿಭಾಸ್ಕರರೊಳಗೆ ಶಶಿ ಚಂದ್ರನಲ್ಲಿ ಭಾಸ್ಕರ ಮತ್ತು ಸೂರ್ಯನಲ್ಲಿ ಇದ್ದು ಅಹ ಸಂವತ್ಸರ ನೆನೆಸಿ ಹಗಲು ರಾತ್ರಿ ತಣಿಸಿಕೊಂಡು ವರ್ಷ ತಣಿಸಿಕೊಂಡು ಮಾಸ ದಿನ ವರ್ಷ ಅಂತ ಅನಿಸಿಕೊಂಡು ಪದಾರ್ಥಗಳಿಗೆ ಪ್ರಕಾಶವನ್ನು ಕೊಡ್ತಾನೆ. ನೋಡಿರಿ, ಸೂರ್ಯ ಇದ್ದಾಗ ನಮಗೆ ಪದಾರ್ಥಗಳು ಕಾಣಿಸುತ್ತೆ. ಸೂರ್ಯ ಇಲ್ಲದೇ ಇದ್ದರೆ, ಬೆಳಕು ಇಲ್ಲದೇ ಇದ್ದರೆ ಪದಾರ್ಥಗಳು ಕಾಣಿಸೋದಿಲ್ಲ. ಆ ಉಪಕಾರವನ್ನು ಪರಮಾತ್ಮ ನಮಗೆ ಮಾಡ್ತಾ ಇದ್ದಾನೆ. ಅದರಿಂದ ಪರಮಾತ್ಮನಿಗೆ ಅದಕ್ಕೂ ಸೂರ್ಯನಿಗೆ ಪ್ರಕಾಶವನ್ನು ಕೊಟ್ಟು ಬೆಳಕನ್ನು ಕೊಡ್ತಾನಾದ್ದರಿಂದಲೂ ಅವನಿಗೆ ಅಹ ಸಂವತ್ಸರ ಅಂತ ಹೆಸರು. ನೋಡಿರಿ, 360 ಹಗಲು 360 ರಾತ್ರಿ ಸೇರಿದಾಗ ಒಂದು ವರ್ಷ ಆಗುತ್ತೆ. ಅಲ್ಲಿ ಪರಮಾತ್ಮ ತಾನು ಅಹ ಸಂವತ್ಸರೋ, ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ ಅಹ ಸಂವತ್ಸರೋ ಅಂಥೇಳಿ, ಅಲ್ಲಿ ಇದ್ದುಕೊಂಡು ಆ ವಿಶೇಷ ನಾಮದಿಂದ ಇಳಿದುಕೊಂಡು ಯಾರು ಇದರ ರೀತಿಯಾಗಿ ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾರೋ ಅವರಿಗೆ ಆನಂದಮಯನಾಗಿದ್ದಾನೆ. ಅಷ್ಟೇ ಅಲ್ಲ, ಆರೋಗ್ಯವನ್ನು ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ. ನೋಡಿರಿ, ಆರೋಗ್ಯ, ದೇಹದ ಆರೋಗ್ಯ ಇದು ಮುಖ್ಯವಾದ ಸಾಧನೆ ಮಾಡಬೇಕಾದ್ರೆ ದೇಹ ಆರೋಗ್ಯ ಚೆನ್ನಾಗಿರಬೇಕು, ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು, ಜೊತೆಗೆ ಐಶ್ವರ್ಯ ಇರಬೇಕು. ಇವು ಮೂರು ಇದ್ದಾಗಲೇ ಸಾಧನೆ ಆಗುತ್ತೆ. ಇದ್ದೇ ಇದ್ರೆ ಒಂದು ಇಲ್ಲದೇ ಇದ್ರೂ ಸಾಧನೆ ಆಗುತ್ತೆ. ಪರಮಾತ್ಮ ಮೂರನ್ನು ಕೊಟ್ಟಿದ್ದಾನೆ. ದೇಹದ ಆರೋಗ್ಯವನ್ನು ಕೊಡುವವನು ಅವನೇ, ಮನಸ್ಸಿನ ಆರೋಗ್ಯವನ್ನು ಕೊಡುವವನು ಅವನೇ, ಈ ಸಂಪತ್ತನ್ನು ಕೊಡುವನು. ಅದಕ್ಕೆ ಹೇಳಿದು ಅರಿತವರಿಗೆ, ಎಲ್ಲರಿಗೂ ಕೊಡೋದಿಲ್ಲ. ಯಾರು ಈ ರೀತಿ ಪರಮಾತ್ಮ ಸುರುಚಿ ಶಾರ್ವರಿಕ ಅಂತ ಶಾರ್ವರಿಕರ ಅಂತ ಅನಿಸಿಕೊಂಡು ಹಗಲು ರಾತ್ರಿಯಲ್ಲಿ ಸಂಕರ್ಷ ನಾಮಕ ಪರಮಾತ್ಮ, ಪ್ರದ್ಯುಮ್ನ ನಾಮಕ ಪರಮಾತ್ಮ, ಸೂರ್ಯ ಚಂದ್ರರಲ್ಲಿ ಇದ್ದುಕೊಂಡು 360 ದಿವಸದಲ್ಲಿ ಹಗಲು ಮತ್ತು ರಾತ್ರಿಗಳನ್ನು ಮಾಡಿ ಅಲ್ಲಿ ತಾನು ವಿಶೇಷ ನಾಮದಿಂದ ಆ ದಿವಸಗಳಲ್ಲಿ ರಾತ್ರಿಯಲ್ಲಿ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂಥೇಳಿ ಯಾರು ತಿಳ್ಕೊತಾರೆಯೋ ಅಂಥವರಿಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ. ಆರೋಗ್ಯವನ್ನು ಕೊಡ್ತಾನೆ, ಸಂಪತ್ತನ್ನು ಕೊಡ್ತಾನೆ. ಇವು ಮೂರು ಇದ್ದಾಗಲೇ, ಮನಸ್ಸಿನ ಆರೋಗ್ಯ, ದೇಹದ ಆರೋಗ್ಯ ಮತ್ತು ಈ ಐಶ್ವರ್ಯ ಇದ್ದಾಗಲೇ ನಾವು ಸಾಧನೆ ಮಾಡ್ತೀವಿ. ಇದೇನೆ ಸಾಧನೆ ಆಗೋದಿಲ್ಲ. ಇದನ್ನು ತಿಳಿದುಕೋ. ಸುರುಚಿ ಶಾರ್ವರೀಕರ ಅಹ ಈ ಮೂರು ನಾಮಗಳ ಅರ್ಥವನ್ನು ಬೃಹತಿ ಛಂದಸ್ಸಲ್ಲಿ ಬಂದಿದೆ. ಸುರುಚಿ ಅಂತ ಪರಮಾತ್ಮನಿಗೆ ಯಾಕೆ ಅಂತಂದರೆ ಪ್ರೀತಿ ಇರುವುದರಿಂದ, ಉತ್ತಮವಾದ ಸ್ತುತಿ ಉಳ್ಳವನಾದ್ದರಿಂದ, ಶ್ರೇಷ್ಠವಾದ ಸ್ತುತಿಗಳಿಂದ ಹೊಗಳಿಸಲ್ಪಡುವುದರಿಂದ ಪರಮಾತ್ಮನಿಗೆ ಸುರುಚಿ ಅಂತ ಹೆಸರು. ಶಾರ್ವರೀಕರ ಇಲ್ಲಿ ಹೇಳ್ತಾ ಇದ್ದಾರೆ. ಶಾರ್ವರೀಕರ ಅಂತಂದರೆ ಜಗನ್ನಾಶ ಮಾಡುವಂತಹ ಅಸುರರ ಹಿಂಸೆಯನ್ನು ಮಾಡುವುದರಿಂದ ಪರಮಾತ್ಮನಿಗೆ ಶಾರ್ವರಿಕರ ಅಂತ ಹೆಸರು. ಭಕ್ತರಿಗೆ ರಕ್ಷಣೆಯನ್ನು ಮಾಡ್ತಾನೆ,
ಭಕ್ತರಿಗೆ ದಯೆಯನ್ನು ಮಾಡ್ತಾನೆ, ಅದೇ ಶತ್ರುಗಳಿಗೆ ಅಂದರೆ ರಾಕ್ಷಸರಿಗೆ ಪರಮಾತ್ಮ ಚೆನ್ನಾಗಿ ಹಿಂಸೆಯನ್ನು ಕೊಡ್ತಾನೆ. ಇದನ್ನು ತಿಳಿದುಕೊ. ಅಹಹ ಅಂತಂದರೆ ಪದಾರ್ಥಗಳಿಗೆ ಪ್ರಕಾಶವನ್ನು ಕೊಟ್ಟು ನಮಗೆ ಅದನ್ನು ಕಾಣಿಸಿಕೊಡುವುದರಿಂದ ಸಂಕರ್ಷಣ ಪ್ರದ್ಯುಮ್ನ ಚಂದ್ರ ಸೂರ್ಯರಲ್ಲಿ ಇದ್ದಾರೆ. 360 ರೂಪಗಳಿಂದ ಪರಮಾತ್ಮ ತಾನೇ ಅಹ ಸಂವತ್ಸರ ಅಂತ ಕರೆಸಿಕೊಂಡು ಎಷ್ಟು ಉಪಕಾರ ಮಾಡ್ತಾ ಇದ್ದಾನೆ ನೋಡಿ ಪರಮಾತ್ಮ. ಆ ಉಪಕಾರವನ್ನು ಸ್ಮರಣೆ ಮಾಡದೆ ನಾವು ಏನೇನೋ ಸ್ಮರಣೆ ಮಾಡ್ತಾ ಇದ್ದೀವಿ. ಕ್ಷಣ ಕ್ಷಣಕವನ ಸ್ಮರಣೆಯನ್ನು ಮಾಡಿ. ನೀ ಮಾಡಿದ ಉಪಕಾರ ನಾನೆಂದಿಗೂ ಮರೆಯದನ್ನು ಹೇಳ್ತಾ ಇದ್ದೆ ಪರಮಾತ್ಮ. ನೀ ಮಾಡಿದ ಉಪಕಾರ ನಾನು ಮರೆಯಲಿಕ್ಕಾಗೋದಿಲ್ಲಪ್ಪ. ಮಾನವ ಶರೀರ ಕೊಟ್ಟಿದ್ದೆ, ಇರಲಿಕ್ಕೆ ಮನೆಯನ್ನು ಕೊಟ್ಟಿದ್ದೆ, ತೊಡಲಿಕ್ಕೆ ಬಟ್ಟೆಯನ್ನು ಕೊಟ್ಟಿದ್ದೆ, ತಿನ್ನಲಿಕ್ಕೆ ಆಹಾರವನ್ನು ಕೊಟ್ಟಿದ್ದೆ, ತಿಂದ ಆಹಾರವನ್ನು ಜೀರ್ಣ ಮಾಡ್ತಾ ಇದ್ದೆ. ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಬಂಧು ಬಳಗ ಒಡ ಹುಟ್ಟಿದ್ರೆ ಎಲ್ಲರನ್ನೂ ಕೊಟ್ಟಿದ್ದೆ ಪರಮಾತ್ಮ. ಅವು ಎಲ್ಲರಲ್ಲಿಯೂ ಇದ್ದು ಆ ಸಂತೋಷವನ್ನು ಕೊಡುವವನು ನೀನೇ. ಅವರಿಗೆ ಪ್ರೇರಣಾದಾರಕನಾಗಿದ್ದು ಸಂತೋಷ ಕೊಡುವವನು ನೀನೇ. ಅಷ್ಟೇ ಅಲ್ಲ, ಹಗಲು ರಾತ್ರಿ ಸರಿಯಾಗಿ ಕಾಲಗಳು, 3 ಕಾಲ, ಚಳಿಗಾಲ ಮಳೆಗಾಲ ಬಿಸಿಲುಗಾಲ, ನಾವು ಹೆಚ್ಚು ಕಡಿಮೆ ಮಾಡ್ತೇವೆ, ನಮ್ಮ ಟೈಮ್ ಟೇಬಲಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ, ಆದರೆ ಪರಮಾತ್ಮನ ಟೈಮ್ ಟೇಬಲಲ್ಲಿ ಹೆಚ್ಚು ಕಡಿಮೆ ಮಾಡೋದಿಲ್ಲ. ಸರಿಯಾಗಿ 4 ತಿಂಗಳಿಗೆ ಒಂದೊಂದು ಕಾಲಗಳು ಬಂದು ಹೋಗುತ್ತೆ. ಅದಕ್ಕೆ ಸರಿಯಾಗಿ ಬೆಳೆ, ಆ ಬೆಳೆಗೆ ಹೇಗೆ ಬೇಕು ಆ ರೀತಿಯಾಗಿ ಮಳೆಗಾಲ ಚಳಿಗಾಲ ಬಿಸಿಲುಗಾಲ ಬರ್ತವೆ. ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವನ ಮಹಿಮೆ, ಅಪಾರವಾಗಿದೆ. ಮಹಾಲಕ್ಷ್ಮಿ ಸಹಿತನಾಗಿ ಪರಮಾತ್ಮ ಕಣ ಕಣದಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ಉಪಕಾರ ಮಾಡ್ತಾ ಇದ್ದಾನೆ. ಅದನ್ನು ನೆನೆಸದೆ ಈಗ ಏನು ಕೊಟ್ಟಿದ್ದ ಅದನ್ನು ಸ್ಮರಣೆ ಮಾಡು. ಅದೇ ಅನಂತವಾಗಿದೆ. ಕೊಟ್ಟಿಲ್ಲದೆ ಇರೋದು ಎಲ್ಲೋ ಒಂದೋ ಎರಡೋ ಮೂರೋ ಇರ್ಬೋದು, ಆದರೆ ಅವನು ಕೊಟ್ಟಿದ್ದು ಅನಂತವಾಗಿದೆ, ಅದನ್ನು ಸ್ಮರಣೆ ಮಾಡು. ಆಗ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಇನ್ನೂ ನಿನಗೆ ಅನುಗ್ರಹ ಮಾಡ್ತಾನೆ. ಅನುಗ್ರಹ ಮಾಡುವುದಕ್ಕೋಸ್ಕರನೇ ಮಾನವ ಜನ್ಮ ಕೊಟ್ಟಿದ್ದಾನೆ. ಅನುಗ್ರಹ ಮಾಡುವುದಕ್ಕೋಸ್ಕರನೇ ಇಷ್ಟೆಲ್ಲ ಐಶ್ವರ್ಯ ಮನೆ ಇತ್ಯಾದಿಗಳನ್ನ ಕೊಟ್ಟಿದ್ದಾನೆ. ಅನುಗ್ರಹ ಮಾಡುವುದಕ್ಕೋಸ್ಕರ ನಿನಗೆಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅವನ ಸ್ಮರಣೆಯನ್ನು ಬಿಡಬೇಡ, ಅವನನ್ನು ಸ್ಮರಣೆ ಮಾಡ್ತಾ ಇರು. ಆಗ ಪರಮಾತ್ಮ ನಿನಗೆ ರಕ್ಷಣೆ ಮಾಡಿಯೇ ಮಾಡ್ತಾನೆ. ಏಕ ಪಂಚಾಶದ್ವರ್ಣಗತ ಮಾಕಳತ್ರನು ಸರ್ವರೊಳಗ ವ್ಯಾಕೃತಾಕಾಶಾಂತ ವ್ಯಾಪಿಸಿ ನಿಗಮತತಿಗಳನು ವ್ಯಾಕರಣ ಭಾರತ ಮುಖ್ಯಾದನೇಕ ಶಾಸ್ತ್ರ ಪುರಾಣ ಭಾಷ್ಯ ಅನೇಕಗಳ ಕಲ್ಪಿಸಿ ಮನೋಮಯ ಮನೋವಾಂಗ್ಮಯ ನೆಲೆಸಿ ಕೊಂಬ. ಏಕ ಪಂಚಾಶದ್ವರ್ಣಗತ ಅಂತ ಹೇಳ್ತಾರೆ. ಪಂಚಾಶತ್ ಅಂದರೆ 51 ಅಜಾದಿ ಅಕ್ಷರಗಳಲ್ಲಿ ಅಜ ಆನಂದ ಇಂದ್ರ ಈಶ ಉಗ್ರ ಊರ್ಜಾ ಇವೆಲ್ಲಗಳಲ್ಲಿ ಕ್ಷ ಪರ್ಯಂತ, ಕ್ಷದಲ್ಲಿ ಲಕ್ಷ್ಮೀ ನರಸಿಂಹಾಯ ನಮಃ. ಅದರಿಂದ ಶಬ್ದಗಳನ್ನು ಮಾತನಾಡುವಾಗ ಹಾಳು ಹರಟೆ ಹೊಡೆಯಬೇಡ್ರಿ. ಆ ಅಕ್ಷರಗಳಲ್ಲಿ ಪರಮಾತ್ಮ ಇದ್ದಾನೆ. ಆ ಮಾತನಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಮಾತನಾಡುವಾಗ ಆ ಶಬ್ದಗಳಲ್ಲಿರುವಂತಹ ಅಕ್ಷರಗಳಲ್ಲಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಿರಿ. ಮಾಕಳತ್ರ ಅಂತ ಇದೆ, ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ಪರಮಾತ್ಮ ಸರ್ವರೊಳಗೆ ಅಂತ ಹೇಳ್ತಾ ಇದ್ದಾನೆ. ನನ್ನೊಬ್ಬರಲ್ಲಿ ಅಲ್ಲ, ಬ್ರಹ್ಮಾದಿ ತೃಣಾಂತ ಜೀ ಸರ್ವರೊಳಗೆ ಪರಮಾತ್ಮ ಇದ್ದ. ಬ್ರಹ್ಮದೇವರಿಂದ ಹಿಡಿದುಕೊಂಡು ಹುಲ್ಲು ಜೀವಿವರೆಗೂ ಎಲ್ಲ ಜೀವರಲ್ಲೂ ಪರಮಾತ್ಮ ಇದ್ದಾನೆ. ಅವನ ಮಹಿಮೆ ನಮಗೆ ಇದು ಮಾಡಲಿಕ್ಕಾಗೋದೇ ಇಲ್ಲ. ಕಣ ಕಣದಲ್ಲಿ ತುಂಬಿದ್ದಾನೆ. ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಅವ್ಯಾಕೃತ ಆಕಾಶ ಎಲ್ಲ ಕಡೆಗೆ ಅವನು ವ್ಯಾಪಿಸಿದ್ದ. ಸರ್ವರೊಳಗೆ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿ
ಹೇಳ್ತಾರೆ ಬ್ರಹ್ಮಾಂಡದ ಒಳಗೆ ಅಲ್ಲ, ಬ್ರಹ್ಮಾಂಡದ ಹೊರಗೂ ಇದ್ದಾನೆ, ಅವ್ಯಾಕೃತ ಆಕಾಶದಲ್ಲಿಯೂ ಇದ್ದಾನೆ. ಅದಕ್ಕೆ ಅಭಿಮಾನಿಯಾಗಿರುವಂತಹ ಮಹಾ ಆಕಾಶದಲ್ಲಿ, ಅವ್ಯಾಕೃತ ಆಕಾಶದಲ್ಲಿ ಓತಪ್ರೋತವಾಗಿ ಘನರೂಪದಿಂದ ಸರ್ವತ್ರ ವ್ಯಾಪಿಸಿದ್ದಾನೆ ಪರಮಾತ್ಮ. ನಿಗಮತತಿಗಳನ್ನು ಹೇಳ್ತಾರೆ, ಅನೇಕ ವೇದ ರಾಶಿಗಳಿವೆ, ಅವುಗಳಿಗೆ ಅಭಿವಂಜಕ ಶಕ್ತಿ ಕೊಟ್ಟವನು ಇವನೇ. ಅಜಾದಿ 51 ವರ್ಣದಲ್ಲಿದ್ದುಕೊಂಡು ಆ ವರ್ಣದಿಂದಲೇ ವೇದಾಂಗವಾಗಿರುವಂತಹ ವ್ಯಾಕರಣ ನೋಡ್ರಿ. ಮಹಾಭಾರತ ತಾನೇ ವೇದವ್ಯಾಸ ರೂಪದಿಂದ ಬಂದು ಮಹಾಭಾರತವನ್ನು ರಚಿಸಿದ್ದಾನೆ. ಅನೇಕ ಶಾಸ್ತ್ರ ಪುರಾಣಗಳನ್ನು ರಚಿಸಿದ್ದಾನೆ ಪರಮಾತ್ಮ. ಇದೆಲ್ಲ ಯಾಕೆ? ನಮಗೋಸ್ಕರ. ಇವೆಲ್ಲ ತಿಳಿದುಕೊಂಡು ಆ ಪರಮಾತ್ಮನ ಮಹಿಮೆ ಅನಂತವಾಗಿದೆ, ಅದನ್ನು ತಿಳಿದುಕೊಂಡು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾಯಿರು, ಅವನ ಉಪಕಾರ ಸ್ಮರಣೆಯನ್ನು ಮಾಡ್ತಾಯಿರು. ಭಾರತಾದಿ ಅನೇಕ ಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ. ಮಹಾಭಾರತ ನೋಡ್ರಿ, ಅದರ ಹೆಸರೇ ಮಹಾಭಾರತ. ಎಲ್ಲ ರೀತಿಯಿಂದಲೂ ಅದು ಎಲ್ಲವನ್ನು ಕೂಡಿಕೊಂಡಿವೆ. ಅಲ್ಲಿಯೂ ಪುರಾಣಗಳು 18 ಉಪಪುರಾಣ ಮುಖ್ಯ ಪುರಾಣಗಳಿವೆ. ಅಲ್ಲಿಯೂ ಭಾಷ್ಯಾದಿನೇಕಗಳು ಅಂದರೆ ಸಮೂಹಗಳಲ್ಲಿ ಶ್ರೀಮದಾಚಾರ್ಯರು ಬಂದು ಅವನು ನಮಗೆ ತಿಳಿಬೇಕು ಅಂಥೇಳಿ ಅವರು ಬರೆದಿದ್ದಾರೆ. ಆ ಸಮೂಹಗಳನ್ನು ಕಲ್ಪಿಸಿ ವೇದವ್ಯಾಸ ರೂಪದಿಂದ ವೇದ ವಿಭಜನ ಮಾಡಿ ಮಹಾಭಾರತ ಇತಿಹಾಸ ಪುರಾಣ ಇಲ್ಲಿ ಹೇಳ್ತಾರೆ 4,32,00,000 ಗ್ರಂಥಗಳನ್ನು ಅಂತೇಳಿ. ನಮ್ಮ ಕಲ್ಪನೆಗೆ ಮೇಲಿದ್ದು ಇದೆಲ್ಲ ಅಜಾದಿ 51 ವರ್ಣಗಳ ಸಮೂಹದಿಂದಲೇ ಮಾಡಿದ್ದಾನೆ. ಈ ಅಜಾದಿ ರೂಪಿಯಾಗಿರುವಂತಹ ಪರಮಾತ್ಮನೇ ಮನೋಮಯನಾಗಿದ್ದಾನೆ, ವಾಗ್ಮಯನಾಗಿದ್ದಾನೆ. ಇದನ್ನು ತಿಳ್ಕೊ, ಎಲ್ಲರ ಮನಸ್ಸಿನಲ್ಲೂ ಅವನೇ ಇದ್ದಾನೆ. ಮಾತನಾಡುವ ಶಕ್ತಿಯನ್ನು ಅವನೇ ಕೊಟ್ಟಿದ್ದಾನೆ, ಅವನೇ ಎಲ್ಲವನ್ನು ಮಾತಾಡಿಸ್ತಾ ಇದ್ದ. ಪರಮಾತ್ಮ 51 ವರ್ಣಗತನಾಗಿರುವಂತಹ ಪರಮಾತ್ಮ ಸರ್ವ ಜೀವರ ಹೃದಯಾಕಾಶದಲ್ಲೂ ಇದ್ದಾನೆ. ಅವ್ಯಾಕೃತ ಆಕಾಶದವರೆಗೂ, ಬ್ರಹ್ಮಾಂಡದ ಒಳಗೆ ಹೊರಗೆ ಅವ್ಯಾಕೃತ ಆಕಾಶದವರೆಗೂ ಅವನು ವ್ಯಾಪ್ತನಾಗಿದ್ದ. ನೋಡ್ರಿ, ಶಬ್ದದಲ್ಲೂ ಇದ್ದಾನೆ, ಆ ಶಬ್ದದಿಂದ ಹೊರಡುವಂತಹ ಧ್ವನಿಯಲ್ಲೂ ಇದ್ದಾನೆ. ಈ ರೀತಿಯಾಗಿ ವ್ಯಾಪಿಸಿಕೊಂಡು ಪರಮಾತ್ಮ ತನ್ನ ಮಹಿಮೆಯನ್ನು ಪ್ರಕಾಶಗೊಳಿಸ್ತಾ ಇದ್ದ, ಮಹಿಮೆಯನ್ನು ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾನೆ ಪರಮಾತ್ಮ. ಇದನ್ನು ತಿಳಿದುಕೋ. ಭಾರಭೃನ್ನಾಮ ಕನಸಾವಿರದಾರು 124 ಮೂರ್ತಿಗಳು ಚರಾಚರದಿ ಸರ್ವತ್ರ ತುಂಬಿಹವೋ. 64 ಜಡಗಳಲ್ಲಿ 16 ಚೇತನಗಳಲ್ಲಿ ಚಿಂತಿಸೆ ತೋರಿಕೊಂಬನು ತನ್ನ ರೂಪವ ಸಕಲಠಾವಿನಲೇ. ಭಾರಭೃನ್ನಾಮಕ, ಭಾರಭೃತ್ ಕಥಿತೋ ಯೋಗೇ, ವಿಷ್ಣು ಸಹಸ್ರನಾಮದಲ್ಲಿ ಭಾರಭೃತ್ ಅಂತಂದಿದೆ. ಬ್ರಹ್ಮಾಂಡ ಭಾರಂ ಬಿಭತ್ರೀತಿ ಭಾರಭೃತ್, ಬ್ರಹ್ಮಾಂಡ ಭಾರವನ್ನು ವಹಿಸ್ತಾ ಇದ್ದಾರೆ. ಇಡೀ ಬ್ರಹ್ಮಾಂಡವನ್ನು ಪರಮಾತ್ಮ ತನ್ನಲ್ಲಿಟ್ಕೊಂಡಿದ್ದಾರೆ. ಸೃಷ್ಟಿ ಮಾಡುವ ಸಮಯದಲ್ಲಿ ಅದನ್ನು ಹೊರಗಿಡ್ತಾನೆ, ಮತ್ತೆ ಲಯ ಸಮಯದಲ್ಲಿ ಒಳಗಿಡ್ತಾನೆ. ಮಹಿಮೆ ನಮಗೆ ಅಗಾಧ ತಿಳಿಯಲಿಕ್ಕಾಗೋದಿಲ್ಲ. ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿಟ್ಕೊಂಡಿದ್ದಾನೆ. ಪರಮಾತ್ಮ ಹೊಟ್ಟೆ ಹೆಂಗೆ ಒಪ್ಕೊಂಡಿದೆ ಹಂಗಿಲ್ಲ, ತೆಳುವಾಗೇ ಇದೆ. ಇದೇ ಅವನ ಮಹಿಮೆ. ಆದ್ದರಿಂದ ಪರಮಾತ್ಮನಿಗೆ ಭಾರಭೃತ್ ಅಂತ ಕರೀತಾರೆ. ಭಾರ ಅಂತಂದರೆ ಇನ್ನೊಂದು ಅರ್ಥವೂ ಇದೆ. ಭಾರ ಅಂದರೆ ಮಹಾಲಕ್ಷ್ಮೀ ದೇವಿ, ಜಗತ್ತಿಗೆ ತಾಯಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿಯನ್ನು ಭೃತ್ ಅಂದರೆ ತನ್ನ ವಕ್ಷಸ್ಥಳದಲ್ಲಿ ಇಟ್ಟುಕೊಂಡು ಆ ಮಹಾಲಕ್ಷ್ಮೀ ದೇವಿಗೆ ಆನಂದವನ್ನು ಕೊಡ್ತಾನಾದ್ದರಿಂದಲೂ ಪರಮಾತ್ಮನಿಗೆ ಭಾರಭೃತ್ ಅಂತ ಹೇಳಿ ನೋಡ್ರಿ ಅವನ ಮಹಿಮೆ ಅಷ್ಟಿದೆ. ಮತ್ತೆ ಹೇಳ್ತಾ ಇದ್ದಾರೆ, ಇಲ್ಲಿರುವ ಪ್ರಕೃತಿಯ
ಪರಮಾಣುಗಳಲ್ಲಿ ಕಾರ್ಯರೂಪಗಳಂತೆ. ಅಕ್ಷರ ನೋಡ್ರಿ, ಭ ನಾಲ್ಕು, ರ ಎರಡು, ಭ್ರೂ ಭ ಮತ್ತು ರ ಆರು, ತ ಒಂದು. ಹೀಗೆ ಎಡದಿಂದ ಅದು ನಿರ್ಮಾಣದಾಗ 1624 ರೂಪದಿಂದ ಪರಮಾತ್ಮ ಚಡರಲ್ಲಿ ಚೇತನರಲ್ಲಿ ತುಂಬಿಕೊಂಡಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ 6-4 ಜಡಗಳಲ್ಲಿ 24 ತತ್ವಗಳಲ್ಲಿ, 6-4 = 24 ತತ್ವಗಳಲ್ಲಿ, 16 ಚೇತನರಲ್ಲಿ, ಈ ರೀತಿಯಾಗಿ ಅದನ್ನು ಮಾಡಿದ್ದಾರೆ. 14 ಅದು ಸೇರಿಸಿದಾಗ 1624 ರೂಪದಿಂದ ಸಮಸ್ತ ಬ್ರಹ್ಮಾಂಡದ ಭಾರವನ್ನು ಪರಮಾತ್ಮ ಮಹಾಕೂರ್ಮ ರೂಪದಿಂದ ವಹಿಸಿದ್ದಾನೆ, ಧರಿಸಿದ್ದಾನೆ. ಈ ರೀತಿಯಾಗಿ ಚಿಂತನೆ ಮಾಡಿದರೆ ಹೇಳ್ತಾರೆ, ಜ್ಞಾನಿಗಳಿಗೆ ಎಲ್ಲ ಠಾವಿನಲ್ಲಿ ತೋರಿಕೊಂಬನು. ಈ ರೀತಿಯಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇದ್ದರೆ ಎಲ್ಲ ಸ್ಥಳಗಳಲ್ಲಿ ತಾನು ವ್ಯಾಪಿಸಿರುವಂತಹ ಆ ರೂಪವನ್ನು ತೋರಿಸ್ಕೊಡ್ತಾನೆ. ಜ್ಞಾನಿಗಮ್ಯನಾಗಿದ್ದಾನೆ. ಜ್ಞಾನಿಗಮ್ಯನೋ ಹರಿಯು, ಜ್ಞಾನಿಗಮ್ಯನೋ ಅಂತ ಹೇಳ್ತಾ ಇದ್ದಾನೆ. ಆ ಪರಮಾತ್ಮ ಜ್ಞಾನಗಮ್ಯನಾಗಿದ್ದಾನೆ. ಇದನ್ನು ತಿಳಿದುಕೋ. ಭಾರಭೃತ್, ಇದು ವಿಷ್ಣು ಸಹಸ್ರನಾಮದಲ್ಲಿದೆ. ಬೃಹತಿ ಸಹಸ್ರ ಇದರ ಅರ್ಥವನ್ನು ಹೇಳುತ್ತೆ. ಭಾರವೆಂದರೆ ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿಯನ್ನು ತನ್ನ ಎದೆಯಲ್ಲಿ ಇಟ್ಟುಕೊಂಡು ಇಡೀ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡ್ತಾನೆ. ಬ್ರಹ್ಮಾಂಡದಲ್ಲಿರುವ ಎಲ್ಲರಿಗೂ, ಮಹಾಲಕ್ಷ್ಮೀ ದೇವಿಗೂ ಸಂತೋಷವನ್ನು ಕೊಡ್ತಾನಾದ್ದರಿಂದ ಅವನಿಗೆ ಭಾರಭೃತ್ ಅಂತ. ಚರಾಚರ ವಸ್ತುಗಳಲ್ಲಿ ಸರ್ವತ್ರದಲ್ಲಿ ಪರಮಾತ್ಮ ತುಂಬಿಕೊಂಡಿದ್ದಾನೆ 1624 ರೂಪದಿಂದ. ಜಡಗಳಲ್ಲಿ 10 ರೂಪದಿಂದ, ಚೇತನರಲ್ಲಿ 16 ರೂಪದಿಂದ. ಇವೆಲ್ಲ ಮನಸ್ಸಿಗೆ ಬಂದಂಗೆ ಹೇಳ್ತಾ ಇಲ್ಲ, ಇವಕ್ಕೆಲ್ಲ ಶಾಸ್ತ್ರದಲ್ಲಿ ಪ್ರಮಾಣ ವಚನಗಳಿವೆ, ಅದನ್ನು ನೋಡಿಕೊಂಡು ಹೇಳ್ತಾ ಇದ್ದಾರೆ. ಈ ರೀತಿ 6-4 ಜಡಗಳಲ್ಲಿ, 24 ರೂಪಗಳನ್ನು ಜಡಗಳಲ್ಲಿ, 16 ಚೇತನಗಳಲ್ಲಿ, ಈ ರೀತಿಯಾಗಿ ಚಿಂತನೆ ಮಾಡಿದರೆ 24 ತತ್ವಗಳಲ್ಲಿ 24 ರೂಪ, ಅಥವಾ 6-4 = 10 ಅಂತಲೂ ಇಟ್ಕೋತಾರೆ. ಹೇಗಾದ್ರೂ ಇಟ್ಕೊಳ್ಳಿ. 24 ರೂಪದಿಂದ ಜಡಗಳಲ್ಲಿ, 16 ರೂಪದಿಂದ ಚೇತನಗಳಲ್ಲಿ ಚಿಂತನೆ ಮಾಡಿ ತೋರಿಕೊಂಬನು. ನೋಡ್ರಿ ಸರ್, ಪ್ರತಿ ಕ್ಷಣಕ್ಕೆ ಅವನು ಸ್ಮರಣೆ ಮಾಡ್ತಾ ಇದ್ದರೆ ಆ ರೂಪಗಳಿಂದ ನಮಗೆ ದರ್ಶನ ಕೊಡ್ತಾನೆ. ತನ್ನ ರೂಪ ಸಕಲ ಠಾವಣಿ ಸರ್ವತ್ರ ವ್ಯಾಪ್ತನಾಗಿದ್ದಾನವನು. ಅವನು ಇಲ್ಲದೇ ಇರುವ ಸ್ಥಳ ಈ ಬ್ರಹ್ಮಾಂಡದಲ್ಲಿ ಇಲ್ಲವೇ ಇಲ್ಲ. ಕಣ ಕಣದಲ್ಲಿ ಪರಮಾತ್ಮ ತುಂಬಿಕೊಂಡಿದ್ದಾನೆ. ಆ ಚಿಂತನೆಯನ್ನು ಮಾಡು, ಅವನ ಸ್ಮರಣೆಯನ್ನು ಮಾಡು, ಆಗ ಪರಮಾತ್ಮ ನಿನಗೆ ದರ್ಶನವನ್ನು ಕೊಟ್ಟೇ ಕೊಡ್ತಾನೆ. ದರ್ಶನ ಕೊಡುವುದಕ್ಕೋಸ್ಕರನೇ, ನಿನಗೆ ಅನುಗ್ರಹ ಮಾಡುವುದಕ್ಕೋಸ್ಕರನೇ ಭೂಮಿಯಲ್ಲಿ ಹುಟ್ಟಿಸಿದ್ದಾನೆ, ಮಾನವ ಜನ್ಮ ಕೊಟ್ಟಿದ್ದಾನೆ. ನಿನಗೆ ಅನುಗ್ರಹ ಮಾಡುವುದಕ್ಕೋಸ್ಕರನೇ ಇಂದ್ರಿಯಗಳನ್ನ 24 ತತ್ವಾಭಿಮಾನಿಗಳನ್ನಿಟ್ಟು ಇಂದ್ರಿಯಗಳನ್ನ ಕೊಟ್ಟಿದ್ದಾರೆ. ಆ 24 ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಪ್ರತಿ ಕ್ಷಣಕ್ಕೆ ನಿಂಗೆ ನೋಡ್ತಾನೆ. ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋರೋ, ಉಂಡುಣಿಸಿದೆಲ್ಲ ನಿನ್ನ ಯಜ್ಞವೆಂಬೋರೋ, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವೆತ್ತು ಕಾಯೋ ಕರುಣಾ ಸಾಗರ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಿನ್ನ ಪಾಡುವವರ, ನಿನ್ನ ಸ್ತೋತ್ರ ಮಾಡುವವರ, ನಿನ್ನ ಭಕ್ತರ ಸಂಘವನ್ನು ಕೊಡಪ್ಪ, ಅದರಲ್ಲಿರುವ ಸುಖ ಮತ್ತು ಯಾವುದರಲ್ಲಿ. ಎಲ್ಲ ಕಡೆಗೆ ಅವರು ನಿನ್ನ ವಿಶ್ವರೂಪವನ್ನೇ ಕಾಣ್ತಾರೆ. ಇಲ್ಲ ಹೇಳಿದ್ದಾರೆ, ಈ ಏನು ಹೇಳಿದ್ದಾರೆ, ಆ ವಿಶ್ವರೂಪ ಅವರು ಎಲ್ಲ ಕಡೆಗೂ ಕಾಣಿಸ್ತಾ ಇರುತ್ತೆ. ಊಟ ಮಾಡಿದ್ದು, ಇನ್ನೊಬ್ಬರಿಗೆ ಉಣಿಸಿದ್ದು, ಅದೆಲ್ಲ ಯಜ್ಞ ಅಂತಾರೆ. ಭೋಜನ ಯಜ್ಞ ಅಂತ ಒಂದು ಸಂಧಿಯನ್ನೇ ಮಾಡಿದ್ದಾರೆ. ಆ ಕಣ ಕಣದಲ್ಲಿ ಪರಮಾತ್ಮ ಇದ್ದಾನೆ, ಅದನ್ನು ಕೊಡುವಾಗ ಆಹುತಿ ಅಂತ ಹೇಳಿಕೊಡು. ಪರಮಾತ್ಮ ಇದು ನಿನ್ನಿಂದ ನನಗೆ ಸಿಕ್ಕಿದೆ, ಇದು ನಿನಗೇ ಅರ್ಪಿತ ಅಂತ ಹೇಳಿ ಅರ್ಪಿಸು. ಆಗ ಪರಮಾತ್ಮ ಸಂತೋಷಗೊಂಡು ನಿನಗೆ ಆರೋಗ್ಯ ಭಾಗ್ಯವನ್ನು ಕೊಡ್ತಾನೆ. ಆರೋಗ್ಯ ಭಾಗ್ಯ ಇತ್ತು ಅಂತಂದರೆ ಆ ಪರಮಾತ್ಮನ ಸ್ಮರಣೆ ಮಾಡ್ತೀಯ. ಆದ್ದರಿಂದ ಇದನ್ನು ಸರಿಯಾಗಿ ತಿಳ್ಕೊ. ಸಕಲ ರೂಪಿಲಿ ತೋರಿಸ್ಕೊಳ್ತಾನೆ, ಜ್ಞಾನಿ ಗಮ್ಯನಾಗಿದ್ದಾನೆ. ಆ ಕಣ ಕಣದಲ್ಲಿ ಇರುವಂತಹ ಆ ಪರಮಾತ್ಮನ ರೂಪಗಳನ್ನು
ಸ್ಮರಣೆ ಮಾಡು, ಚಿಂತನೆ ಮಾಡು, ಆ ರೂಪದಿಂದ ಕಾಣಿಸಿಕೊಳ್ತಾನೆ. ಇದನ್ನು ಸರಿಯಾಗಿ ತಿಳಿದುಕೊಂಡು ಮಾಡಿದಾಗ ಆಗ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಇದನ್ನು ಸರಿಯಾಗಿ ತಿಳ್ಕೊ ಮೊದಲು. ಮಸುಣಿ ಮೇಲಿ ಹವಣಿಯ ಓಲ್ದಾಜಿಸುವ ಬ್ರಹ್ಮಾದಿಗಳ ಮನದಲ್ಲಿ ಬಿಸಜ ಜಾಂಡಾಧಾರಕನು ಆಧೇಯನೆಂದೆನಿಸೇ ದ್ವಿಷಸತ ನಾಲ್ವತ್ತೆರಡು ರೂಪದಿ ಶಶಿಯೊಳೆಪ್ಪನು ಶಶದೊಳಗೆ ಶೋಭಿಸುವ ನಾಲ್ವತ್ತೆರಡಧಿಕ ಶತ ರೂಪದಲ್ಲಿ ಬಿಡದೆ. ಇನ್ನು ಮುಂದಿನ ರೂಪದ ಇದರಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಹೇಗಿದ್ದಾನೆ ಅಂತ ಮತ್ತೊಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಅದನ್ನು ನಾಳೆ ದಿವಸ ನೋಡ್ಕೊಳ್ಳೋಣ. ವತ್ತಿವಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.